ಡಿಬಾಸ್ ಅವ್ರನ್ನ ಕರ್ಕೊಂಡು ಹುಬ್ಳಿಯಲ್ಲಿ ಫುಲ್ ಗ್ರ್ಯಾಂಡ್ ಪ್ರಮೋಷನ್ ಮಾಡಿಕೊಟ್ಟಿದ್ರ ಇಡೀ ಕರ್ನಾಟಕಕ್ಕೆ ಡಿಬಾಸ್. ಸೊ ಅವರು ಸಹ ನಿಮ್ಮ ಬನಾರಸ್ ಚಿತ್ರದ ಬಗ್ಗೆ ಆಗಿರ್ಬೋದು, ನಿಮ್ಮ ತಂದೆ ಜಮೀರ್ ಅವ್ರ ಸಾಕಷ್ಟು ಒಳ್ಳೆ ವಿಷಯಗಳನ್ನ ಹೇಳಿದ್ರ. ಸೊ ರಿಲೀಸಿಂಗ್ಗೆ ಕರೆಸುವಂಥ ಪ್ಲಾನ್ಸ್ ಇದೆಯಾ ಅಥವಾ ಮುಂದಿನ ದಿನಗಳಲ್ಲಿ ಅಥವಾ ಚಿತ್ರನ ತೋರಿಸುವಂಥ ಪ್ಲಾನ್ಸ್ ಇದೆ? ಇಲ್ಲ ಸರ್, ಇವತ್ತು ನಾನು ದರ್ಶನ್ ಅಂತ ಮಾತಾಡಿದೆ. ಅವ್ರು ಹೇಳಿದ್ರು, ಇಲ್ಲ ಚಿನ್ನ, ನನಗೆ ಗೊತ್ತಿತ್ತು ಮೊದಲೇ, ಬಟ್ ಬಹುಶಃ ಅಂದ್ಕೊಂಡಿದ್ದೆ ನಾನು, ನನ್ನ ಅಣ್ಣ ಅಲ್ವಾ, ಬರ್ಬೋದೇನೋ ಗೊತ್ತಿಲ್ಲ ಅಂತ ಮೈಂಡ್ ಚೇಂಜ್ ಮಾಡಿದ ಅಂತ ಕೇಳೋದು ಕರ್ತವ್ಯ ನಂದು. ಅವ್ರು ಹೇಳಿದ್ರು, ಇಲ್ಲ ನಾನು ಹೈದರಾಬಾದಲ್ಲಿರ್ತೀನಿ, ನನಗೆ ಅಲ್ಲಿ ಶೂಟಿಂಗ್ ಇದೆ D56ದು, ಅದು ಆದ ನಂತರ ನಾನು ಬೆಂಗಳೂರು ಬರ್ತೀನಿ. ಹೇಳಿದ್ರೆ, ಸರ್ ನೀವು ಸಿನಿಮಾ ನೀವು ನೋಡ್ತೀರಾ ಸಿನಿಮಾ? ಅದೇ ಖಂಡಿತ ನೋಡಬೇಕಪ್ಪ, ಅವ ನಾನು ರಫ್ ಕಾಪಿ ನೋಡಿದ್ದು, ನಾನು ಫೈನಲ್ ಕಾಪಿ ನೋಡಬೇಕು. ಒಂದು ಮಾತು, ಸೊ January 26ಕ್ಕೆ ಡಿಬಾಸ್ ಅವರ ಕ್ರಾಂತಿ ಸಿನಿಮಾನು ಬರ್ತಾ ಇದೆ. ನೀವು ಕ್ರಾಂತಿ ಸಿನಿಮಾದ ಬಗ್ಗೆ ಆಗಿರ್ಬೋದು, ಡಿಬಾಸ್ ನಿಮ್ಮ ಅಣ್ಣನ ಬಗ್ಗೆ ಹೇಳೋದಾಗಿರ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದ? ಏನು ಹೇಳೋದು ಸರ್, ಏನಕ್ಕಂದರೆ ಸಾಯೋವರೆಗೂ ಅವ್ರ ಚಿರುಣೆ ಆಗಿರ್ಬೇಕು ನಾನು. ಈ ದೇಹದ ಕೊನೆ ರಕ್ತ ಅವ್ರಿಗೆ ಕೊಟ್ಟರು ಕಮ್ಮಿನೇ. ಆ ಮಟ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಹಿಂದೆ ಒಂದು ಬೆನ್ತಟ್ಟು ಅಣ್ಣನಾಗಿ ನನ್ನ ನಿಂತ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಏನೇ ಮಾಡಿದ್ರೂ ಕಮ್ಮಿ, ಏನೇ ಹೇಳಿದ್ರು ಕಮ್ಮಿ, ಏನೇ ಕೊಟ್ಟರು ಕಮ್ಮಿ. ಸೊ ಅದಕ್ಕೆ ಅವ್ರಿಗೆ ಆವತ್ತು ಥ್ಯಾಂಕ್ ಯು, ನನಗೆ ಬೇಜಾರಾಯಿತು, ನನಗೆ ಪ್ರೀಲಿ ಜನರು ಅವ್ರಿಗೆ ಥ್ಯಾಂಕ್ ಯು ಹೇಳಿದೆ. ನಾನು ಥ್ಯಾಂಕ್ ಯು ಹೇಳ್ಬಾರ್ದಿತ್ತು, ಥ್ಯಾಂಕ್ ಯು ತುಂಬ ಚಿಕ್ಕ ಪದ ಅದು. ಅವ್ರಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಇನ್ನೊಂದು ಹೋಗ್ಬಿಟ್ಟು ಹಾಗೆ ಮಾಡಬೇಕಾಗಿತ್ತು, ಅವ್ರ ಆಶೀರ್ವಾದ ತೊಗೊಳ್ಬೇಕಾಗಿತ್ತು ನಾನು. ಆವಾಗ ನಾನು ನರ್ವಸ್ ಆಗಿಬಿಟ್ಟೆ, ತಲೆಗೆ ಇನ್ನು ಓಡ್ತಿರ್ಲಿಲ್ಲ. ಇವಾಗ ಅದು ಆಗುತ್ತಲ್ಲ, ಸ್ಪೀಚ್ ಆದಮೇಲೆ ಅಯ್ಯೋ ನಾನು ಹಿಂಗೆ ಮಾತಾಡಬೇಕಾಗಿತ್ತು, ಹಂಗೆ ಮಾತಾಡಬೇಕಾಗಿತ್ತು, ಹಂಗೆ ಅನಿಸ್ತು ನನಗೆ. ಇವಾಗ ಹೇಳಿಬಿಡಿ, ನಮ್ಮ ಪ್ರತಿಧ್ವನಿ ವೀಕ್ಷಕರಿದ್ದಾರೆ, ಸೊ ಪ್ರತಿಧ್ವನಿ ನಿಮ್ಮ ಕಡೆಯಿಂದಲೇ ಹೇಳಿಬಿಡಿ. ಏನಂತ? ಲವ್ ಯು ಹೇಳಬೇಕಿತ್ತಂತಲ್ಲ, ಹೇಳಿ. ಐ ಲವ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.